ಹಳೆ ಮೈಸೂರು ಭಾಗದ ಜೀವನದಿ ಜೀವನಾಡಿಯಾದಂತಹ KRS ಭರ್ತಿಯಾಗಿದೆ. ಸೊ ಹಾಗಾಗಿ 2 ವರ್ಷಗಳ ಬಳಿಕ ಭರ್ತಿಯಾಗಿರ್ತಕ್ಕಂಥದ್ದು KRS ಡ್ಯಾಮ್ ಭರ್ತಿ ಹಿನ್ನೆಲೆಯಲ್ಲಿ 50,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ. ಇನ್ನು KRS ಡ್ಯಾಮ್ ತುಂಬಿದ ಮೇಲೆ ಸಹಜವಾಗಿ ಸರ್ಕಾರದ ವತಿಯಿಂದ ಬಾಗಿನ ಅರ್ಪಣೆ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಕಾವೇರಿ ಜನಾನಯನ ಪ್ರದೇಶಗಳಾದ ಕಬಿನಿ ಜಲಾಶಯ, ಹಾರಂಗಿ, ಹೇಮಾವತಿ ಎಲ್ಲ ಕಡೆಯಲ್ಲೂ ಕೂಡ ಆಗುತ್ತೆ. ಎಲ್ಲ ಹೆಚ್ಚು ಕಡಿಮೆ ತುಂಬದಂತೆ ಆಗಿದೆ. ಸತತ 2 ವರ್ಷದ ಬಳಿಕ ಮಂಡ್ಯ ಜಿಲ್ಲೆಯ ಜೀವನಾಡಿ ಕಾವೇರಿ ಇದೀಗ ಮೈದುಂಬಿ ಹರಿತಾ ಇರುವಂಥದ್ದು. KRS ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. 2 ವರ್ಷಗಳ ಬಳಿಕ KRS ಡ್ಯಾಮು ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಕಾವೇರಿ ಜಲಾನಯ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ KRS ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಸದ್ಯ 123 ಅಡಿ ನೀರು ಡ್ಯಾಮ್ನಲ್ಲಿ ಸಂಗ್ರಹವಾಗಿದೆ. ಡ್ಯಾಮ್ಗೆ 60,000 ಕ್ಯೂಸೆಕ್ಸ್ ನೀರು ಒಳ ಹರಿವು ಬರ್ತಾ ಇದೆ. ಹಾಗಾಗಿ ಡ್ಯಾಮ್ನಿಂದ ಸುಮಾರು 50,000 ಕ್ಯೂಸೆಕ್ ನೀರನ್ನು ಕೂಡ ಹೊರ ಹರಿವು ಬಿಡಲಾಗಿರುವಂಥದ್ದು. ಸತತ 2 ವರ್ಷಗಳ ಬಳಿಕ ಸಂಪೂರ್ಣವಾಗಿ ಡ್ಯಾಮ್ ಭರ್ತಿಯಾಗಿದೆ. ಏಕೆಂದರೆ ಕಳೆದ ವರ್ಷ ಬರಗಾಲ ಇತ್ತು, ಹಾಗಾಗಿ ಡ್ಯಾಮ್ನಲ್ಲಿ ನೀರಿಲ್ಲದೆ ಸಾಕಷ್ಟು ರೈತರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದರು, ಅಂದರೆ ಬೆಳೆ ಇಲ್ಲದೆ ಕಂಗಾಲಾಗಿದ್ರು. ಆದರೆ ಈ ವರ್ಷ ಅದಕ್ಕೆ ಒಂದು ಸಂಪೂರ್ಣವಾಗಿ ವರುಣನ ಕೃಪೆಯಾಗಿದೆ. ಹಾಗಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಜೀವನಾಡಿಯಾಗಿರುವಂಥ KRS ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಡ್ಯಾಮ್ನಿಂದ 50,000 ಕ್ಯೂಸೆಕ್ ನೀರನ್ನು ಕೂಡ ನದಿಗೆ ಬಿಡ್ತಾ ಇರುವಂಥದ್ದು, ಡ್ಯಾಮ್ನಿಂದ ನೀರು ಹೊರಹೋಗ್ತಾ ಇರುವಂಥ ಮನಮೋಹಕ ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ಆಲ್ನೊರೆಯಂತೆ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಬಂಡೆಗೆ ಅಪ್ಪಳಿಸುತ್ತಿರುವಂಥ ನೀರು ಆಲ್ನೊರೆಯಂತೆ ಹರಿತಾ ಇರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಕಳೆದ 2 ವರ್ಷಗಳಿಂದ ಜಿಲ್ಲೆಯಲ್ಲಿ ಬರ ಆವರಿಸಿತ್ತು, ಅಂದರೆ ಬೆಳೆಗಳಿಗೆ ನೀರಿಲ್ಲದ ರೈತರು ಸಾಕಷ್ಟು ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಕಾವೇರಿ ಮಾತೆ ರೈತರ ಒಂದು ಕಷ್ಟಗಳನ್ನು ತೀರಿಸುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. 2 ವರ್ಷಗಳ ಬಳಿಕ ಡ್ಯಾಮ್ ತುಂಬಿ ಸಂಪೂರ್ಣವಾಗಿ ಮೈದುಂಬಿ ಕಾವೇರಿ ನದಿ ಹರಿತಾ ಇರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು. ಯಾಕಂದರೆ ಮಂಡ್ಯ ಜಿಲ್ಲೆಗೆ ಜೀವನಾಡಿ ಆಗಿರುವಂಥದ್ದು ಈ ಒಂದು ಕಾವೇರಿ ನದಿ, ಜೊತೆಗೆ KRS ಡ್ಯಾಮ್. ಹಾಗಾಗಿ ಈ ಬಾರಿ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು ರೈತರಿಗೆ ಒಂದು ರೀತಿ ನೆಮ್ಮದಿಯನ್ನು ತರಿಸಿದೆ. ಇನ್ನೂ ಕೂಡ 2 ಬೆಳೆಗೆ ಆಗುವಷ್ಟು ನೀರು ಕೂಡ ಸಂಗ್ರಹ ಆಗಿರುವಂಥದ್ದು, ಜೊತೆಗೆ ಕುಡಿಯ ನೀರಿಗೂ ಕೂಡ ಯಾವುದೇ ರೀತಿಯ ಒಂದು ತೊಂದರೆ ಆಗಲ್ಲ. ಆ ನಿಟ್ಟಿನಲ್ಲೂ ಕೂಡ KRS ತುಂಬಿರೋದು ಮಂಡ್ಯ.